श्री गुरुभ्यो नमः हरि ओम जन्मादस्य यतुन्वयादितरतश्चार्थेश्वभिघ्नस्वराट् तेने ब्रह्मरुदाज आदि कवजे मुख्यन्ति यम सूरयः तेजो वारि मृदं यथा विनिमयो यत्र स्त्री सर्गो मृषा ಸದಾ ನಿರಸ್ತುಹಮಿರಹಂ ಶುಕ್ಯ ಶಿಕ್ಷಿಸ್ಪಾಲೂ ಶ್ರೀಮಸ್ಸ್ಯಾತ್ಮತೀರ್ಥ್ಯನ್ ವಂದೇ ವಿದ್ಯ ಗುರುಮ ಇವತ್ತಿನ ದಿನ ಶ್ರೀಮದ್ಭಾಗವತದಲ್ಲಿ ಆ ಪರಮ ಪವಿತ್ರ ಉತ್ತರವಾಗಿರತಕ್ಕಂಥ ಕೃಷ್ಣ ಪರಮಾತ್ಮನ ದಿವ್ಯ ಲೀಲೆಯನ್ನು ಮಹಿಮೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ ಯಾರು ಕೃಷ್ಣನ ಮಹಿಮೆಯಿಂದ ಪ್ರತಿನಿತ್ಯ ಆ ಭಗವಂತನ ಮಹಿಮೆಯನ್ನು ಪ್ರತಿನಿತ್ಯ ಶ್ರವಣ ಮಾಡುತ್ತಾರೆ ಕೊಂಡಾಡ್ತಾರೆ ಕೃಷ್ಣನ ಮಹಿಮೆಯನ್ನು ಭಕ್ತಿಯಿಂದ ಯಾರು ಹೇಳುತ್ತಾರೆ ಆ ಭಗವಂತನ ಪಾದಾರವಿಂದದಲ್ಲಿ ದೃಢವಾದ ಭಕ್ತಿ ಅಭಿರುದ್ಧವಾಗಿ ಉತ್ತಮವಾಗಿರತಕ್ಕಂಥ ತತ್ವಜ್ಞಾನಿ ಆಗತಾನೆ ಆ ವ್ಯಕ್ತಿ ಅಂತ ಹೇಳ್ತಾರೆ ಭಗವನ್ ಮಹಿಮಾಶ್ರವಣದ ಫಲ ನಿಜವಾದ ತತ್ವಜ್ಞಾನದ ಪ್ರಾಪ್ತಿ ಹಾಗೆ ಪ್ರತಿನಿತ್ಯ ಭಗವಂತನ ಜೊತೆಗೆ ಇದ್ದ ಗೋಪಿಕಾಸ್ತ್ರೀಯರಿಗೆಲ್ಲ ಅಯ್ಯೋ ಕೃಷ್ಣ ನಮ್ಮ ಜೊತೆಗೇ ಇರ್ತಾನೆ ನಮ್ಮ ಜೊತೆಗೆ ಆಟ ಆಡ್ತಾನೆ ನಮ್ಮಿಂದ ಕೃಷ್ಣನಿಗೆ ಏನೋ ಒಂದು ವಿಶೇಷ ಆನಂದ ಈ ಒಂದು ಅತಿಪರಿಚಯವಾದ ವಜ್ಞ ಸ್ವಲ್ಪ ಗರ್ವ ಅಹಂಕಾರ ಬಂದದ್ದಕ್ಕಾಗಿ ಕೃಷ್ಣ ಪರಮಾತ್ಮ ಅದೃಶ್ಯನಾದ ಮೇಲೆ ಕೃಷ್ಣ ಕಾಣಿಸದೇನೆ ಆ ಕೃಷ್ಣನ ವಿರಹವನ್ನು ತಾಳಿಕೊಳ್ಳಿಕ್ಕಾಗದೇನೆ ಒದ್ದಾಡ್ತಾ ಭಾಳ ದುಃಖಿತರಾಗಿ ಎಲ್ಲ ಗೋಪಿಕೆಯರು ಅಳತಾ 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 ಭಕ್ತಿಯಿಂದ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ ಹಿಂದೆ ಕೇಳಿದ್ದೇವೆ ಅದೇ ಗೋಪಿ ಗೀತೆ ಅಂತ ಪ್ರಸಿದ್ಧವಾಗಿದೆ ಕೃಷ್ಣ ಕಾಣಿಸದೇ ಇದ್ದಾಗ ಎಲ್ಲ ಗೋಪಿಕೆಯರು ಭಕ್ತಿಯಿಂದ ಆತ್ಮ ಗೀತೆಯೇ ಅದು ಗೋಪಿಗೀತಾ ಗೋಪಿ ಗೀತಾ ಅಂತ ಶ್ರೀಮದ್ ಭಾಗವತದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ದಿವ್ಯವಾದ ಗೋಪಿಕೆಯರು ಮಾಡಿರತಕ್ಕಂಥ ಭಗವಂತನ ಸ್ತೋತ್ರ ಜಯತಿ ತೇ ದಿ ಕಂ ಜನ್ಮನಾವೃಜ ಶ್ರಯತ ಇಂದಿರ ಸಾಧು ತತ್ರ ಹೀ ಬಹಳ ಅದ್ಭುತವಾಗಿರತಕ್ಕಂತಹ ಗೋಪಿಗೀತೆ ಅನೇಕ ವಿಚಾರಗಳುಂಟು ನೋಡಿ ಅಳೋದು ಕೂಡ ರಾಗಬದ್ಧವಾಗಿ ಅಳಬೇಕಂತೆ ಒಂದೊಂದು ಪ್ರದೇಶರು ಒಂದೊಂದು ರೀತಿಯಾಗಿ ಅಳತಾರೆ ಕೆಲವರಿಗೆ ಅಳೋದಕ್ಕೂ ಸರಿಯಾಗಿ ಬರೋದಿಲ್ಲ ಭಗವಂತನ ವಿರಹವನ್ನು ತಾಳಿಕೊಳ್ಳಲಿಕ್ಕಾಗದೇನೆ ಭಗವಂತ ಕಾಣಿಸದೇ ಇದ್ದಾಗ ಭಕ್ತಿಯಿಂದ ರಾಗಬದ್ಧವಾಗಿ ಹತ್ತಿದ್ದಾರಂತೆ ಗೋಪಿಕಾಸ್ತ್ರೀಯರು ಭಾಗವತ ಹೇಳುತ್ತದೆ ಇತಿ ಗೋಪ್ಯ ಪ್ರಗ ಪ್ರಲ ಪ್ರತ್ಯಂಚ ಚಿತ್ರಧ ಅನನ್ಯ ಭಾವದಿಂದ ಸರ್ವಸಮರ್ಪಣ ಬುದ್ಧಿಯಿಂದ ಕೃಷ್ಣಾರ್ಪಣ ಭಾವದಿಂದ ಆತ್ಮಾರ್ಪಣೆ ಮಾಡಿಕೊಂಡು ಪಾಪೋಹಂ ಪಾಪಕರ್ಮಾಹಂ ಕರ್ಮಂ ಪಾಪಾತ್ಮ ಪಾಪ ಸಂಭವ ತ್ರ ಕೃಪಯ ದೇವ ಶರಣಾಗತವತ್ಸಲ ರು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಳಸಾ ಶುಕಾಚಾರ್ಯರು ಪರೀಕ್ಷಿತ ಮುಂದೆ ಮುಂದೆಳತಾರೆ ಸುಸ್ವರವಾಗಿ ಗೋಪಿಕೆಯರೆಲ್ಲ ಅಳತಾ ಇದ್ದಾರಂತ ಕೃಷ್ಣ ಕಾಣಿಸದೇನೆ ಆ ಕೃಷ್ಣನ ದರ್ಶನ ಆಗಬೇಕು ಎಂದು ಕಾಂಬೆನೋ ನಿನ್ನ ಶ್ರೀ ಶ್ರೀನಿವಾಸ ಎಂದು ಕಾಂಬೆನೋ ನಿನ್ನ ಎಂಬ ಭಾವದಿಂದ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಅತ್ತಾಗ ನೋಡಿ ಗರ್ವನಾಶವಾಗಿ ಅಂತಃಕರಣ ಶುದ್ಧವಾದಾಗ ಆ ಮನಸ್ಸು ನಿರ್ಮಲವಾದಾಗ ಭಕ್ತಿ ಹುಟ್ಟಿದಾಗ ಅನನ್ಯ ಭಾವದಿಂದ ಭಗವಂತನನ್ನು ಹಾಡಿ ಹೊಗಳಿ ಕರೆದಾಗ ತಾಸ ಮಾವಿರಭೂಶ್ಚೂರಿಹಿ ತಾಸಾಮಿರಭೂಶೌರಿ ಸ್ಮಯಮಾನ ಮುಖಂಭುಜ ಪೀತಾಂಬರಧರ ಸ್ವಗ್ರೀ ಸಾಕ್ಷಾನ್ಮನ್ಮಥ ಮನ್ಮಥ ಅವರ ಭಕ್ತಿಯನ್ನು ಮಿಚ್ಚಿ ಮೆಚ್ಚಿ ಪರಮಾತ್ಮ ಅವರಿಗೆ ಪೂರ್ಣಾನುಗ್ರಹ ಮಾಡಿ ಅವರ ಮುಂದೆ ಮತ್ತೆ ದರ್ಶನ ಕೊಟ್ಟು ಪ್ರತ್ಯಕ್ಷನಾಗ್ತಾ ಇದ್ದಾನೆ ಎಲ್ಲ ಗೋಪಿಕೆಯರು ಮುಂದೆ ಕೂಡ ಹಿಂದೆ ನಾವು ಒಂದು ಬಾರಿ ತಿಳಿದಿದ್ದೇವೆ ಮನ್ಮಥ ಮನ್ಮಥನಾದ ಭಗವಂತ ಕೃಷ್ಣ ಪರಮಾತ್ಮ ಮತ್ತೆ ಗೋಪಿಕೆಯರಿಗೆ ಪ್ರಕಟನಾದ ದರ್ಶನ ಕೊಟ್ಟ ಮನ್ಮಥ ಮನ್ಮಥ ಅಂತ ಯಾಕೆ ಕರೀತಾರೆ ಗೊತ್ತ ದೇವರಿಗೆ ಮನ್ಮಥ ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥ ನಮ್ಮ ಮನಸ್ಸನ್ನು ಬೇರೆ ಕಡೆ ಚಂಚಲ ಮಾಡತಕ್ಕಂತಹ ಮನಸ್ಸನ್ನು ಮಥನ ಮಾಡುವ ಕಾಮನಿಗೆ ಮನ್ಮಥ ಅಂತ ಕರೀತಾರೆ ಮನ್ಮಥ ಮನ್ಮಥ ಅಂತ ದೇವರಿಗೆ ಕರೆದದ್ದು ಉಂಟು ಮನ್ಮಥ ಕಾಮ ಮನ್ಮಥ ಮಥ ಆ ಕಾಮನನ್ನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟವರು ಶಿವದೇವರು ದೇವರು ಮನ್ಮಥ ರುದ್ರ ರುದ್ರದೇವರು ಮನ್ಮಥ ಮನ್ಮಥ ಆ ಶಿವನನ್ನೂ ಕೂಡ ತನ್ನ ದಿವ್ಯವಾಗಿರತಕ್ಕಂಥ ಅದ್ಭುತವಾದ ಮನೋಹರವಾಗಿರತಕ್ಕಂಥ ಮೋಹಿನಿ ರೂಪದಿಂದ ಶಿವನನ್ನೂ ಮೋಹಗೊಳಿಸಿದವನು ಸರ್ವೋತ್ತಮನಾದ ಅಚಿಂತ್ಯದ್ಭುತ ಶಕ್ತಿ ಇರತಕ್ಕಂತಹ ಭಗವಂತ ಅದಕ್ಕವನಿಗೆ ಮನ್ಮಥ ಮನ್ಮಥ ಅಂತ ಕರೀತಾ ಇದ್ದಾರೆ ಭಗವಂತನಂತಹ ಪರಮ ಸುಂದರ ಮೂರ್ತಿ ಇನ್ಯಾರಿದ್ದಾರೆ ದೇವರಂತಹ ಸೌಂದರ್ಯ ಇನ್ಯಾರಿಗಿದೆ ಆ ಭಗವಂತನ ದಿವ್ಯ ಸಚ್ಚಿದಾನಂದ ಮೂರ್ತಿಯನ್ನು ನೋಡಿ ಪರಮಾನಂದ ಭರಿತರಾಗಿ ಎಲ್ಲ ಗೋಪಿಕೆಯರು ಕೂಡ ಕೃಷ್ಣ ಪಾ ಕೃಷ್ಣನ ಪಾದಾರವಿಂದದಲ್ಲಿ ವಿಶೇಷವಾಗಿ ಮತ್ತೆ ಭಕ್ತಿಯನ್ನು ಮಾಡಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಭಗವಂತನಿಗೆ ಶರಣಾಗತರಾಗಿದ್ದಾರೆ ಅನೇಕ ದಿವ್ಯವಾದ ಭಗವಂತನ ಮಹಿಮೆಗಳು ಹಿಂದೆ ಹೇಳಿದ ಹಾಗೆ ಶ್ರದ್ಧಾಭಕ್ತಿಯಿಂದ ಭಗವಂತನ ಮಹಿಮೆಯನ್ನು ಹೇಳೋದು ಕೇಳೋದು ಎಲ್ಲ ಭಕ್ತಿಯ ಅಭಿವೃದ್ಧಿಗೆ ಜ್ಞಾನಾಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ನಾವು ತಿಳಿಯುತ್ತಾ ಅನೇಕ ಕೃಷ್ಣನ ಕಥೆಗಳಲ್ಲಿ ಮುಂದೆ ಒಂದು ಬಾರಿ ನೋಡಿ ಎಲ್ಲ ಗೋಪಾಲಕರು ಕೂಡ ಒಂದು ಬಾರಿ ಅಂಬಿಕಾ ವನ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಶಿವನನ್ನು ಮತ್ತು ಪಾರ್ವತಿಯನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂಬಿಕಾ ವನದಲ್ಲಿ ಅಂಬಿಕೆಯ ವನ ಅದು ಪಾರ್ವತಿಯ ಉದ್ಯಾನವನ ಅಲ್ಲಿ ಶಿವ ಪಾರ್ವತಿಯರನ್ನು ಪೂಜೆ ಮಾಡಿ ರಾತ್ರಿ ಅಲ್ಲೇ ಮಲಗಿದ್ದಾರೆ ಎಲ್ಲ ಗೋಪಾಲಕರ ಜೊತೆಗೆ ನಂದಗೋಪನೂ ಇದ್ದಾನೆ ಅಂಬಿಕಾ ವನದಲ್ಲಿ ಅಲ್ಲಿ ಮಲಗಿದಾಗ ಒಂದು ಬಾರಿ ಒಂದು ದೊಡ್ಡ ಹೆಬ್ಬಾವು ಬಂದು ಕೃಷ್ಣ ಪರಮಾತ್ಮನ ತಂದೆಯಂತ ಕರೆಸಿಕೊಳ್ಳತಕ್ಕಂತಹ ಈ ನಂದಗೋಪನನ್ನು ನುಂಗಲಿಕ್ಕೆ ಆರಂಭ ಮಾಡಿದೆ ಹೆಬ್ಬಾವಿನ ಬಾಯಿಯ ಒಳಗಡೆ ಹೋಗುತ್ತಾ ಇದ್ದಾನೆ ನಂದಗೋಪನ ನುಂಗುತ್ತಾ ಇದೆ ಈ ಹೆಬ್ಬಾವು ತಕ್ಷಣ ಕೃಷ್ಣ ಪರಮಾತ್ಮ ಹೆಬ್ಬಾವನ್ನ ಕೇವಲ ತನ್ನ ಪಾದಸ್ಪರ್ಶದಿಂದಲೇನೆ ಹೆಬ್ಬಾವನ್ನು ಉದ್ಧಾರ ಮಾಡಿದ್ದಾನೆ ಆ ಹೆಬ್ಬಾವಿನಿಂದ ತಂದೆಯಾದ ನಂದಗೋಪನನ್ನೂ ಕೂಡ ಬಿಡುಗಡೆ ಮಾಡಿ ಅವನನ್ನು ಕೂಡ ರಕ್ಷಣೆ ಮಾಡಿ ನೋಡಿ ಕೃಷ್ಣನ ಕೇವಲ ಪಾದಸ್ಪರ್ಶದಿಂದಲೇ ಆ ಹೆಬ್ಬಾವು ದಿವ್ಯವಾಗಿರತಕ್ಕಂಥ ರೂಪವನ್ನು ಧಾರಣೆ ಮಾಡಿ ಒಬ್ಬ ವಿದ್ಯಾಧರ ಗಂಧರ್ವನಾಗಿ ಮುಂದೆ ಬಂದು ನಿಂತಿದ್ದಾನಂದು ಒಬ್ಬ ವಿದ್ಯಾಧರ ಗಂಧರ್ವನೇ ಹೆಬ್ಬಾವಿನ ರೂಪದಲ್ಲಿ ಬಂದಿದ್ದ ಹೆಬ್ಬಾವು ಆಗಿ ಬಂದಿದ್ದಾನವನು ಒಬ್ಬ ವಿದ್ಯಾಧರ ಗಂಧರ್ವ ಯಾರು ನೀನು ಯಾತಕ್ಕೆ ಬಂದದ್ದು ಯಾತಕ್ಕೆ ನಮ್ಮ ಅಪ್ಪನ ನೀನು ನುಂಗಿದ್ದು ಕೃಷ್ಣ ಪರಮಾತ್ಮ ಕೇಳಿದಾಗ ಅವನು ಹೇಳಿದ ಅಹಂ ವಿದ್ಯಾಧರ ಕಶ್ಚಿತ್ ಸುದರ್ಶನ ಇತಿ ಸ್ಮೃತ ವಿದ್ಯಾಧರರು ಕಿಂಪುರುಷರು ಕಿನ್ನರರು ಯಕ್ಷರು ಅನೇಕ ಒಂದು ವರ್ಗಗಳಿದೆ ಬೇರೆ ಬೇರೆ ವಿಭಾಗಗಳಿದೆ ದೇವಗಂಧರ್ವರು ಮನುಷ್ಯ ಗಂಧರ್ವರು ಶಾಸ್ತ್ರದ ಹೇಳಿದ್ದುಂಟು ಹಾಗೆ ಆ ವ್ಯಕ್ತಿ ಹೇಳ್ತಾನೆ ಹೆಬ್ಬಾಮವಾಗಿರತಕ್ಕಂಥ ವ್ಯಕ್ತಿ ನಾನು ಸುದರ್ಶನ ಎಂಬ ಒಬ್ಬ ಹೆಸರಿನ ವಿದ್ಯಾಧರ ವಿದ್ಯಾಧರರು ಅಂತ ಒಂದು ಗುಂಪಿದೆ ಆ ವಿದ್ಯಾಧರರಲ್ಲಿ ಸುದರ್ಶನ ಎಂಬ ಒಬ್ಬ ವಿದ್ಯಾಧರ ಇವನು ನನ್ನ ಹೆಸರು ಸುದರ್ಶನ ಅಂತ ಕರೀತಾರೆ ಒಬ್ಬ ವಿದ್ಯಾಧರ ನಾನು ಹಿಂದೆ ನಾನು ನಾನು ಮಹಾರೂಪವಂತ ಅಂತ ಗರ್ವದಿಂದ ನನ್ನಂತಹ ಸುಂದರ ವ್ಯಕ್ತಿ ಯಾರಿದ್ದಾರೆ ಅಂತ ಅಹಂಕಾರದಿಂದ ಅಂಗಿರಸ ಮಹರ್ಷಿಗಳಿಗೆ ಋಷಿಗಳು ಅಂತ ಕರೀತಾರೆ ಆ ಅಂಗಿರಸ ಋಷಿಗಳಿಗೆ ಚೇಷ್ಟೆ ಮಾಡಿ ಅವರಿಗೆ ಗೇಲಿ ಮಾಡಿದೆ ಅವರಿಗೆ ನಾನು ರೇಗಿಸಿದ್ದಕ್ಕೆ ಚೇಷ್ಟೆ ಮಾಡಿದ್ದಕ್ಕೆ ಅಜಗರ ಸರ್ಪನಾಗಿ ಹುಟ್ಟು ಅಂತ ಅಂಗಿರಸ ಮಹರ್ಷಿಗಳು ಶಾಪ ಕೊಟ್ಟದ್ದಕ್ಕಾಗಿ ನಾನು ಅಜಗರ ಸರ್ಪನಾಗಿ ಇಷ್ಟು ದಿನಗಳ ಕಾಲ ಪ್ರಾರಬ್ಧ ಕ್ರಮವನ್ನು ಅನುಭವಿಸ್ತಾ ಒದ್ದಾಡ್ತಾ ಇದ್ದ ಸ್ವಾಮಿ ನಿನ್ನ ಪಾದಾರವಿಂದದಿಂದ ನಿನ್ನ ಪಾದಾರವಿಂದದ ಸ್ಪರ್ಶದಿಂದ ನಿನ್ನ ಕಾರಿನ ಸ್ಪರ್ಶ ಮಾತ್ರದಿಂದಲೇ ಹೆಬ್ಬಾವಿನ ಜನ್ಮದಿಂದ ಮುಕ್ತನಾಗಿ ಮತ್ತೆ ನಾನು ವಿದ್ಯಾಧರನಾಗಿದ್ದೇನೆ ಸ್ವಾಮಿ ಆ ಪಾಪ ವಿಮೋಚನೆಯಾಗಿ ನಿನ್ನ ಪೂರ್ಣಾನುಗ್ರಹ ಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆ ಸುದರ್ಶನ ಎಂಬ ವಿದ್ಯಾಧರ ಅಲ್ಲಿಂದ ಅವನು ಮತ್ತೆ ತನ್ನ ಲೋಹಕ್ಕೆ ಹೊರಟು ಹೋಗುತ್ತಾ ಇದ್ದಾನೆ ದೇವರ ಅನುಗ್ರಹವನ್ನು ಪಡೆದು ಭಗವಂತನಿಗೆ ನಮಸ್ಕಾರ ಮಾಡಿ ನೋಡಿ ತಂದೆಯ ರಕ್ಷಣೆಯೂ ಆಯಿತು ದೊಡ್ಡವರಿಗೆ ಕೆಣಕಿದ್ದಕ್ಕೆ ಅಂಗಿರಸ ಋಷಿಗಳ ಶಾಪದಿಂದ ಹೆಬ್ಬಾವೂ ಆಗಿರತಕ್ಕಂಥ ಆ ಸುದರ್ಶನ ಎಂಬ ವಿದ್ಯಾಧರ ಗಂಧರ್ವನ ಅನುಗ್ರಹವೂ ಆಯಿತು ಆ ಗಂಧರ್ವನಿಗೆ ಪೂರ್ಣಾನುಗ್ರಹ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಈ ಕಥೆಯನ್ನು ತಿಳಿಬೇಕು ದಾಸರ ಹೇಳಿದ್ದುಂಟಲ್ಲ ಇಂದಿರೇಶನ ನಿನ್ನ ಒಂದೊಂದು ಕ್ರಿಯೆಯು ದ್ವಂದ್ವವಾಯಿತು ತಂದೆಯ ರಕ್ಷಣೆಯೂ ಆಯಿತು ಭಕ್ತನ ಉದ್ಧಾರವೂ ಆಯಿತು ಎರಡೆರಡು ಕಾರ್ಯಗಳು ಒಂದು ಕೆಲಸದಿಂದ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಆ ಕೃಷ್ಣ ಪರಮಾತ್ಮನ ದಿವ್ಯ ಮಹಿಮೆಯನ್ನು ನಾವು ಚಿಂತನೆ ಮಾಡ್ತಾ ನೋಡಿ ನಾವು ಕೂಡ ಕೇವಲ ವಿಷಯ ಪದಾರ್ಥಗಳು ಸಂಸಾರ ಸುಖವೆಂಬ ಮೇಲ್ನೋಟಕ್ಕೆ ಮಾತ್ರ ಸುಖಾಂತ ತೋರತಕ್ಕಂತಹ ಈ ಒಂದು ಸಂಸಾರವೆಂಬ ಸರ್ಪದ ಬಾಯಿಗೆ ಸಿಕ್ಕು ಒದ್ದಾಡ್ತಾ ಇದ್ದೇವೆ ಆ ಕೃಷ್ಣ ಪರಮಾತ್ಮನ ಭಕ್ತಿಯ ಸ್ಮರಣೆಯಿಂದ ಯಾವುದೇ ವಿಧವಾಗಿರತಕ್ಕಂಥ ವಿಷಜಂತುಗಳ ಕಾಟ ನಮಗಾಗದೇನೆ ನಿರ್ಮಲವಾಗಿರತಕ್ಕಂಥ ಜ್ಞಾನ ಬರಲಿ ಅಂತ ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಮುಂದಿನ ಇನ್ನೊಂದು ಕತೆ ಹೇಳುತ್ತಾರೆ ಶಂಕಚೂಡಂ ನಿಹತ್ಯೈವಂ ಮಣಿ ಭಾಸುರಂ ಅಗ್ರಜಯ ಮತ್ ಪ್ರೀತ್ಯೈ ಯೋಷಿತ ಒಂದು ಬಾರಿ ರಾಮಕೃಷ್ಣರು ಎಲ್ಲ ಗೋಪಿಕೆಯರ ಜೊತೆಗೆ ಕ್ರೀಡೆ ಇದ್ದರು ಆಟ ಮಾಡ್ತಾ ಇದ್ದರು ಆಟ ಆಡುವಾಗ ಆ ಒಂದು ಸಂದರ್ಭದಲ್ಲಿ ಒಬ್ಬ ಶಂಕಚೂಡ ಅಂತ ರುದ್ರದೇವರ ವರದಿಂದ ಗವಿಷ್ ಗರ್ವಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಶಂಕಚೂಡ ಅಂತ ಬಂದ ಒಬ್ಬ ಯಕ್ಷ ಅವನು ಶಂಕಚೂಡ ಅಂತ ಒಬ್ಬ ಯಕ್ಷ ರುದ್ರದೇವರ ವರದಿಂದ ಬಲಿಷ್ಠನಾಗಿರ್ತಕ್ಕಂಥವನು ಎಲ್ಲ ಗೋಪಿಕಾಸ್ತ್ರೀಯರನ್ನು ಕೂಡ ಅಪಹರಣ ಮಾಡಿದ್ದಾನೆ ಶಂಕಚೂಡ ಎಂಬ ಒಬ್ಬ ಯಕ್ಷ ಎಲ್ಲ ಗೋಪಿಕಾಸ್ತ್ರೀಯರನ್ನು ಅಪಹರಣ ಮಾಡಿದಾಗ ಕೃಷ್ಣ ಪರಮಾತ್ಮ ತಕ್ಷಣ ಅವನ ಬೆನ್ನಟ್ಟಿ ಓಡಿ ಹಿಡಿದು ಅವನ ತಲೆಗೆ ಚೆನ್ನಾಗಿ ಚಚ್ಚಿ ಗುದ್ದಿ ಆ ಶಂಕಚೂಡ ಎಂಬ ದುಷ್ಟ ಯಕ್ಷನನ್ನು ಸಂಹಾರ ಮಾಡಿ ಅವನ ತಲೆಯ ಒಳಗಡೆ ಒಂದು ದಿವ್ಯವಾದ ಮಣಿ ಇತ್ತಂತೆ ಅವನ ತಲೆಯನ್ನು ಚಚ್ಚಿ ಆ ಮಣಿಯನ್ನು ಸ್ವೀಕಾರ ಮಾಡಿ ತಮ್ಮ ಅಣ್ಣ ಬಲರಾಮದೇವರಿಗೆ ಕೊಟ್ಟು ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ ಶಂಕಚೂಡನ ಸಂಹಾರವೂ ಆಯಿತು ದಿವ್ಯ ತೇಜಸ್ಸಿನ ಅದ್ಭುತವಾದ ಮಣಿಯನ್ನು ಅಣ್ಣನಿಗೆ ಕೊಟ್ಟಿದ್ದಾನೆ ಈ ಕಡೆ ಗೋಪಿಕಾಸ್ತ್ರೀಯರನ್ನು ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ ಭಗವಂತನ ಒಂದೊಂದು ಕಾರ್ಯ ನೋಡಿ ಎಷ್ಟು ಜನರಿಗೆ ಅನುಕೂಲವಾಗುತ್ತದೆ ಆ ಕೃಷ್ಣ ಪರಮಾತ್ಮನ ಇಂತಹ ಎಲ್ಲ ಘಟನೆಗಳನ್ನು ನಾವು ಸ್ಮರಣೆ ಮಾಡೋದರಿಂದ ಯಾವುದೇ ವಿಧವಾಗಿರತಕ್ಕಂತಹ ದುಷ್ಟರ ಕಳ್ಳರ ಆಕ್ರಮಣ ನಮ್ಮ ಮೇಲೆ ಆಗೋದಿಲ್ಲ ಅಂತ ನಾವು ತಿಳಿಯುತ್ತಾ ಆ ಕೃಷ್ಣ ಪರಮಾತ್ಮನ ಇನ್ನೂ ಅನೇಕ ಜನ ದುಷ್ಟ ರಾಕ್ಷಸರ ಸಂಹಾರ ಶಿಷ್ಟರ ಉದ್ಧಾರದ ದಿವ್ಯವಾದ ಮಹಿಮೆಯನ್ನು ಮತ್ತೆ ನಾಳೆ ಬೆಳಗಿನಿಂದ ತಿಳಿಯೋಣ ಶ್ರೀಕೃಷ್ಣಾರ್ಪಣ ವಸ್ತುವುತಿ